ಮನುಷ್ಯಗಳ ಹಾಗೆಯೇ ಅತ್ಯಂತ ದಪ್ಪವಾಗಿ ಆ ದೇಹದ ತೂಕದಿಂದ ಬಹಳ ಕಷ್ಟಪಡುವ ಆರು ಅತ್ಯಂತ ದಪ್ಪ ಪ್ರಾಣಿಗಳ ಬಗ್ಗೆ ವಿಡಿಯೋ ನಲ್ಲಿ ನೋಡೋಣ ಈ ಪ್ರಾಣಿಗಳನ್ನು ನೋಡಲು ಬಹಳ ವಿಚಿತ್ರವಾಗಿರುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟರ್ಸ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸುವ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾವು ಮೊದಲನೆಯಾಗಿ ನೋಡುವುದು ಡ್ಯಾರಿಯಸ್ ದಿ ಬನ್ನಿ ಬನ್ನಿ ಅಂತ ಹೇಳಿದ ತಕ್ಷಣ ಚಿಕ್ಕದಾಗಿ ಹಾಗೂ ಸುಂದರವಾಗಿ ಇರುವ ಮೊಲ ನಮ್ಮ ಮನಸ್ಸಿಗೆ ಬರುತ್ತದೆ ಆದ್ರೆ ನಾರ್ವೆ ನಲ್ಲಿರುವ ಈ ಡ್ಯಾರಿಯಸ್ ಮೊಲ ಜಗತ್ತಿನಲ್ಲಿರುವ ಮೊಲಗಳಲ್ಲೇ ಇದು ದೊಡ್ಡದು ಅದು ಮಾತ್ರವಿಲ್ಲದೆ ಈ ಜಗತ್ತಿನಲ್ಲೇ ಹೆಚ್ಚು ತೂಕವಿರುವ ಮೊಲ ಅಂತ ಗಿನ್ನಸ್ ವಿಶ್ವ ದಾಖಲೆಯನ್ನು ಸಹ ನೀಡಿದ್ದಾರೆ ಇದರ ಉದ್ದ ಗರಿಷ್ಠ ಪಕ್ಷ ನಾಲ್ಕು ಅಡಿ ಮೂರು ಇಂಚ್ ತನಕ ಇರುತ್ತದೆ ಇದರ ತೂಕ ಇಪ್ಪತ್ತೆರಡು ಕೆಜಿ ಈ ಡ್ಯಾರಿಯಸ್ ಮೊಲ ಒಂದು ತಿಂಗಳಿಗೆ ನೂರ ಇಪ್ಪತ್ತು ಆಹಾರವನ್ನು ತಿನ್ನುತ್ತದೆ ಆದುದರಿಂದ ಈ ಡೈರಿಯಸ್ ಮೊಲ ಹೆಚ್ಚು ತೂಕವಿದೆ ಅಂತ ಇದರ ಓನರ್ ಹೇಳಿದ್ದಾರೆ ಅದು ಮಾತ್ರವಿಲ್ಲದೆ ಈ ಮೊಲವನ್ನು ಸಾಕುವವರು ಒಂದು ವರ್ಷಕ್ಕೆ ನಾಲ್ಕು ಲಕ್ಷಕ್ಕೂ ಹೆಚ್ಚಾಗಿ ಖರ್ಚು ಮಾಡುತ್ತಿದ್ದಾರೆ ಈ ಖರ್ಚನ್ನು ಕಡಿಮೆ ಮಾಡಲು ಈ ಮೊಳ ತಿನ್ನುವ ಆಹಾರವನ್ನು ಇವರ ತೋಟದಲ್ಲೇ ಬೆಳೆಸುತ್ತಿದ್ದಾರೆ ಈ ಮೊಲ ಹೆಚ್ಚು ತೂಕ ಇರುವುದರಿಂದ ಮೊಲಗಳು ಸಹ ಸಾಮಾನ್ಯವಾಗಿರುವ ಮರಿಗಳಿಗಿಂತ ಎರಡು ಬಾರಿ ಹೆಚ್ಚು ತೂಕದಲ್ಲಿದೆ ಮುಂದಿನದು ಫ್ಯಾಟೆಸ್ಟ್ ಕ್ಯಾಟ್ ಮೆಕ್ಸಿಕೋನಲ್ಲಿರುವ ಅಲೆಕ್ಸ್ ಅನ್ನುವರು ಬ್ರಾನ್ಸನ್ ಎನ್ನುವ ಬೆಕ್ಕನ್ನು ಸಾಕುತ್ತಿದ್ದಾರೆ ಈ ಬೆಕ್ಕುಗೆ ಹೆಚ್ಚು ಆಹಾರಗಳನ್ನು ತಿನ್ನಲು ನೀಡಿದ್ದರಿಂದ ಅದು ಹದಿನಾಲ್ಕು ಕೆಜಿ ದಷ್ಟು ತೂಕವಿದ್ದಿದೆ ಅದರ ನಂತರ ಈ ಬೆಕ್ಕನ್ನು ಇವರಿಂದ ಸಾಕಲು ಆಗುವುದಿಲ್ಲ ಅಂತ ಪಕ್ಕದಲ್ಲಿದ್ದ ಒಂದು ಅನಿಮಲ್ ಕೇರ್ ಸೆಂಟರ್ ನಲ್ಲಿ ಬ್ರಾನ್ಸನ್ ಬೆಕ್ಕನ್ನು ಕೊಟ್ಟಿದ್ದಾರೆ ಆ ಸೆಂಟರ್ ನಲ್ಲಿ ಬ್ರಾನ್ಸನ್ ಬೆಕ್ಕುಗೆ ಬೇಕಾದ ಆಹಾರಗಳನ್ನು ಮಾತ್ರ ನೀಡಿ ಇದಕ್ಕೆ ಮನುಷ್ಯರುಗಳ ಹಾಗೆ ಎಕ್ಸಸೈಸ್ ಡಯಟ್ ಪ್ಲಾನ್ಸ್ ಅಂತ ಫಾಲೋ ಮಾಡಿದ್ದಾರೆ ಇದಕ್ಕೆ ಬೇಕಾದ ಆಹಾರವನ್ನು ಮಾತ್ರ ಕೊಟ್ಟಿದ್ದರಿಂದ ಈ ಬೆಕ್ಕು ಸ್ವಲ್ಪ ದಿನಗಳಲ್ಲೇ ಹದಿನಾಲ್ಕು ಕೆಜಿ ಇಂದ ಏಳು ಕೆಜಿ ತನಕ ತೂಕ ಕಡಿಮೆ ಆಗಿದೆ ಈ ಬ್ರಾನ್ಸನ್ ಬೆಕ್ಕು ಸರಿಯಾದ ತೂಕ ಇರುವುದರಿಂದ ಈಗ ಬಹಳ ಸಂತೋಷವಾಗಿದೆ ಮುಂದಿನ ಫ್ಯಾಟೆಸ್ಟ್ ಮಂಕಿ ಈ ತಾಜಾ ಕೋತಿ ಥಾಯ್ಲೆಂಡ್ ನಲ್ಲಿರುವ ಒಂದು ಟೂರಿಸ್ಟ್ ಸ್ಪಾಟ್ ನಲ್ಲಿ ಇದೆ ಈ ಟೂರಿಸ್ಟ್ ಸ್ಪಾಟ್ ಗೆ ಬರುವ ಜನರು ಹೆಚ್ಚು ಸ್ನಾಕ್ಸ್ ಗಳನ್ನು ಈ ಕೋತಿಗೆ ನೀಡಿದರಿಂದ ಇದು ಈ ರೀತಿ ಅತ್ಯಂತ ದಪ್ಪವಾಗಿದೆ ಈ ಕೋತಿ ಈ ರೀತಿ ದಪ್ಪಕ್ಕಿರುವುದನ್ನು ಅಲ್ಲಿ ಬರುವ ಜನರು ವಿಡಿಯೋವನ್ನು ತೆಗೆದು ಸೋಷಿಯಲ್ ಮೀಡಿಯಾಗಳಲ್ಲಿ ಪಾಲು ಮಾಡಿದ್ದಾರೆ ಈ ವಿಡಿಯೋವನ್ನು ನೋಡಿದ ಒಂದು ವೆಟಿನೇರಿಯನ್ ಡಾಕ್ಟರ್ ಈ ಕೋತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಪರಿಶೀಲಿಸಿದಾಗ ಗೊತ್ತಾಗಿದೆ ಈ ಕೋತಿ ಸಾಮಾನ್ಯವಾದ ಕೋತಿಗಳಿಗಿಂತ ಮೂರು ಬಾರಿ ಹೆಚ್ಚು ತೂಕದಲ್ಲಿ ಇದ್ದಿದೆ ಮೊದಲು ಈ ಕೋತಿಯ ತೂಕವನ್ನು ನೋಡಿದಾಗ ಇಪ್ಪತ್ತೇಳು ಕೆಜಿ ಇದ್ದಿದೆ ಈ ಕೋತಿಯ ತೂಕ ಹೆಚ್ಚಾಗಿದ್ದರಿಂದ ಇದನ್ನು ಹೀಗೆ ಬಿಟ್ರೆ ಇದು ಶೀಘ್ರದಲ್ಲೇ ಸತ್ತು ಹೋಗಬಹುದು ಅಂತ ಹೇಳಿ ಇದನ್ನು ಒಂದು ಗೂಡಿನೊಳಗೆ ಬಿಟ್ಟು ಇದಕ್ಕೆ ಹಣ್ಣು ತರಕಾರಿಗಳನ್ನು ಆಹಾರವಾಗಿ ನೀಡಿದ್ದಾರೆ ಆದ್ರೂ ಈ ಕೋತಿ ಕೇವಲ ಒಂದೂವರೆ ಕೆಜಿ ತೂಕ ಮಾತ್ರ ಕಡಿಮೆಯಾಗಿದೆ ಆದುದರಿಂದ ಪ್ರಾಣಿಗಳನ್ನು ರಕ್ಷಿಸುವವರು ಈ ಕೋತಿಗೆ ಸರಿಯಾದ ಡಯಟ್ ಅನ್ನು ನೀಡಿದ್ದಾರೆ ಮುಂದಿನದು ಗೋಲ್ಡ್ ಫಿಶ್ ನಾವೆಲ್ಲರೂ ಗೋಲ್ಡ್ ಫಿಶ್ ಅನ್ನು ಚಿಕ್ಕದಾಗಿ ಸುಂದರವಾಗಿ ಹಾಗೂ ವರ್ಣರಂಜಿತವಾಗಿ ಇರುವುದನ್ನು ನೋಡಿರುತ್ತೀವಿ ಆದ್ರೆ ಲಂಡನ್ ನಲ್ಲಿ ರಾಕಿ ಅನ್ನುವರು ಇಟ್ಟಿರುವ ಈ ಅಕ್ವೇರಿಯಂ ನಲ್ಲಿ ಈ ರೆಡ್ ಒರಾಂಡೋ ಅನ್ನುವ ಗೋಲ್ಡ್ ಫಿಶ್ ಅನ್ನು ಸಾಕುತ್ತಿದ್ದಾರೆ ಈ ಗೋಲ್ಡ್ ಫಿಶ್ ಗೆ ಹೆಚ್ಚಾಗಿ ಆಹಾರ ನೀಡಿದ್ದರಿಂದ ಬಹಳ ದಪ್ಪಕ್ಕೆ ಇದ್ದಿದೆ ಬ್ರಿಟನ್ಸ್ ಫ್ಯಾಟೆಸ್ಟ್ ಗೋಲ್ಡ್ ಫಿಶ್ ಅಂತ ಕರೆಯುವ ಈ ಮೀನಿನ ತೂಕ ಒಂದು ಕೆಜಿ ಇದರ ಉದ್ದ ಆರು ಇಂಚ್ ತನಕ ಇದೆ ಸಾಮಾನ್ಯವಾಗಿ ಗೋಲ್ಡ್ ಫಿಶ್ ಗರಿಷ್ಠ ಪಕ್ಷ ಮುನ್ನೂರು ಗ್ರಾಮ್ ತೂಕದಲ್ಲಿ ಇರುತ್ತದೆ ಆದ್ರೆ ಈ ಒರಾಂಡೋ ಗೋಲ್ಡ್ ಫಿಶ್ ಇತರ ಗೋಲ್ಡ್ ಫಿಶ್ ಗಳಿಗಿಂತ ಮೂರು ಬಾರಿ ಹೆಚ್ಚು ತೂಕದಲ್ಲಿ ಇದೆ ಇದು ನೋಡಲು ಗುಂಡು ಗುಂಡಾಗಿ ಸುಂದರವಾಗಿ ಹಾಗೂ ವರ್ಣರಂಜಿತವಾಗಿರುವುದರಿಂದ ಶ್ರೀಮಂತರು ಈ ಗೋಲ್ಡ್ ಫಿಶ್ ಅನ್ನು ಖರೀದಿಸಲು ಮುಂದುವರೆಯುತ್ತಿದ್ದಾರೆ ಮುಂದಿನದು ಫ್ಯಾಟೆಸ್ಟ್ ಡಾಗ್ ಈ ನಾಯಿಯ ಹೆಸರು ಕ್ಯಾಸಿ ಇಂಗ್ಲೆಂಡ್ ಅನ್ನು ಸೇರಿದ ಒಂದು ಮಹಿಳೆ ಈ ಕ್ಯಾಸಿನಾಯ್ ಅನ್ನು ಸಾಕುತ್ತಿದ್ದಾರೆ ಈ ನಾಯಿಯನ್ನು ಸಾಕುವವರು ಏಕಾಂಕಿಯಾಗಿ ಬದುಕುತ್ತಿದ್ದರಿಂದ ಈ ಕ್ಯಾಸಿ ಅನ್ನು ಜೊತೆಲ್ಲೇ ಇಟ್ಟು ಸಾಕುತ್ತಿದ್ದಾರೆ ಆದುದರಿಂದ ಈ ಕ್ಯಾಸಿ ನಾಯಿಯನ್ನು ಸಾಕುವವರು ಅವರು ತಿನ್ನುವ ಪಿಜ್ಜಾ ಬರ್ಗರ್ ಮಾಂಸ ಅಂತ ಎಲ್ಲಾ ಆಹಾರವನ್ನು ಈ ನಾಯಿಗೆ ತಿನ್ನಲು ನೀಡಿದ್ದಾರೆ ಇವರು ನೀಡಿದ ಎಲ್ಲಾ ಆಹಾರವನ್ನು ಈ ಕ್ಯಾಸಿನಾಯು ಸಹ ತಿಂದಿದೆ ಈ ನಾಯಿ ಹೆಚ್ಚು ಜಂಕ್ ಫುಡ್ಸ್ ಅನ್ನು ತಿಂದಿದ್ದರಿಂದ ಸ್ವಲ್ಪ ದಿನ ಅತ್ಯಂತ ದಪ್ಪವಾಗಿದೆ ಆದುದರಿಂದಲೇ ಈ ಎಲ್ಲಿಗೆ ಹೋದರೂ ಮೂರು ನಿಮಿಷಗಳಿಗೆ ಹೆಚ್ಚಾಗಿ ಆದುದರಿಂದ ಇದನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಪರಿಶೀಲಿಸಿದಾಗ ಗೊತ್ತಾಗಿದೆ ಈ ಕ್ಯಾಸಿನಾಯಿ ಐವತ್ತೆಂಟು ಕೆಜಿ ಇದ್ದಿದೆ ಪ್ರಾಣಿಗಳನ್ನು ರಕ್ಷಿಸುವವರು ಇಷ್ಟು ಹೆಚ್ಚು ತೂಕದಲ್ಲಿದ್ದ ಈ ಕ್ಯಾಸಿನಾಯಿಗೆ ಪ್ರತಿ ದಿನವೂ ತೂಕ ಕಡಿಮೆ ಮಾಡುವ ಎಕ್ಸಸೈಸ್ ಗಳನ್ನು ಕಳಿಸಿದ್ದಾರೆ ಈ ನಾಯಿಗೆ ಬೇಕಾದ ಆಹಾರಗಳನ್ನು ಮಾತ್ರ ನೀಡಿದರಿಂದ ಈ ನಾಯಿ ಆರು ತಿಂಗಳಲ್ಲೇ ಇಪ್ಪತ್ತೈದು ಕೆಜಿ ತನಕ ತೂಕ ಕಡಿಮೆಯಾಗಿದೆ ಈಗ ಈ ಕ್ಯಾಸಿನಾಯಿ ಬಹಳ ಸಂತೋಷವಾಗಿ ಹೆಚ್ಚು ಸಮಯ ಆಟಾಡುತ್ತದೆ ನಾವು ಕೊನೆಯದಾಗಿ ನೋಡುವುದು ಸೈಬೇರಿಯನ್ ಟೈಗರ್ ಸಾಮಾನ್ಯವಾಗಿ ಸೈಬೇರಿಯನ್ ಹುಲಿಗಳು ಗರಿಷ್ಠ ಪಕ್ಷ ಇನ್ನೂರ ಐದು ಕೆಜಿ ತೂಕವಿರುತ್ತದೆ ಆದ್ರೆ ಚೈನಾ ನಲ್ಲಿ ಒಂದು ಝೂ ನಲ್ಲಿರುವ ಈ ಸೈಬೇರಿಯನ್ ಹುಲಿಯ ತೂಕ ನಾನೂರ ಅರವತ್ತೈದು ಕೆಜಿ ಇದು ಏಕೆ ಇಷ್ಟು ತೂಕದಲ್ಲಿ ಇದೆ ಅಂತ ಝೂ ನಲ್ಲಿ ಕೇಳಿದ್ದಕ್ಕೆ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಹುಲಿಗಳು ದೇಹವನ್ನು ಬಿಸಿಯಾಗಿ ಇಡಲು ಹೆಚ್ಚಾಗಿ ಕೊಬ್ಬಿರುವ ಆಹಾರವನ್ನು ತಿನ್ನುತ್ತದೆ ಆದುದರಿಂದ ಈ ಹುಲಿಗಳು ದಪ್ಪಕ್ಕಿದೆ ಅಂತ ಹೇಳಿದ್ದಾರೆ ಆದರೆ ಪ್ರಾಣಿಗಳು ರಕ್ಷಿಸುವವರು ಹೇಳಿದ ಕಾರಣ ತಪ್ಪು ಅಂತ ಹೇಳಿ ಇನ್ನು ಮುಂದೆ ಬರುವ ಹತ್ತು ತಿಂಗಳುಗಳಲ್ಲಿ ಹುಲಿಗಳ ತೂಕವನ್ನು ಹೇಗಾದ್ರೂ ಕಡಿಮೆ ಮಾಡಬೇಕೆಂದು ಆ ಝೂಗೆ ಹೇಳಿದ್ದಾರೆ ಆದುದರಿಂದ ಝೂ ನಲ್ಲಿ ಕೆಲಸ ಮಾಡುವವರು ಡ್ರೋನ್ ಕ್ಯಾಮೆರಾವನ್ನು ಬೆನ್ನಿಟ್ಟು ಓಡಿಸುವಂತೆ ಕೆಲವು ಎಕ್ಸರ್ಸೈಸ್ ಗಳನ್ನು ಈ ಸೈಬಿರಿಯನ್ ಹುಲಿಗಳಿಗೆ ನೀಡಿದ್ದಾರೆ ಏನೇ ಎಕ್ಸರ್ಸೈಸ್ ಗಳನ್ನು ನೀಡಿದರೂ ಈ ಸೈಬೇರಿಯನ್ ಹುಲಿಗಳ ತೂಕ ಕಡಿಮೆನೇ ಆಗ್ಲಿಲ್ವಂತೆ ಓಕೆ ವಿವರ್ಸ್ ಇವುಗಳಲ್ಲಿ ಯಾವ ಪ್ರಾಣಿಗಳನ್ನು ನೋಡಲು ನಿಮಗೆ ವಿಚಿತ್ರವಾಗಿತ್ತು ಹಾಗೂ ಮುಂದೆ ಯಾವುದರ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟರ್ಸ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸುವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ